ನೀಟಾಗಿ ಬಾಂಬೆ ರವ ಅಥವಾ ಹಿಟ್ಟು ಅದಕ್ಕೆ ನೀವು ಗ್ರೈಂಡ್ ಮಾಡಿ ಇದರಲ್ಲಿ ಮಿಕ್ಸ್ ಮಾಡಿದರೆ ಆಯಿತು. ನೀಟಾಗಿ ಎಲ್ಲನೂ ಒಂದು ಗಟ್ಟಿ ಅದಕ್ಕೆ ಬಂದುಬಿಡುತ್ತೆ. ನೀವು ಎಷ್ಟು ಗಟ್ಟಿ ಅದ ಬೇಕಂದರೆ ಅಷ್ಟು ಅದಕ್ಕೆ ಬಂದುಬಿಡುತ್ತೆ. ಓಕೆನಾ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ವ, ನನಗೆ ಇಷ್ಟು ಸಾಕಾಯಿತು. ಇದನ್ನು ನಾವು ಒಂದೆರಡು ನಿಮಿಷಗಳ ಕಾಲ ಬೇಳೆನ ಬೆಲ್ಲದ ನೀರಲ್ಲಿ ಕುದಿಸ್ಕೊಳ್ಬೇಕು. ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೊರಗಡೆ ಬಂದ ತಕ್ಷಣ ನಮಗೆ ಬೇಳೆ ನೀಟಾಗಿ ಗಟ್ಟಿ ಅನಿಸುತ್ತೆ. ನಿಮಗೊಂದು ವೇಳೆ ಗಟ್ಟಿ ಅದಕ್ಕೆ ಬಂದಿಲ್ಲ ಅಂದರೆ ನೀವು ಅವಲಕ್ಕಿನ ಸೇರಿಸ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಎಲ್ಲನೂ ಹೂರ್ಣ ಕುದಿಸ್ಕೊಂಡು ನಾನು ಇದನ್ನು ತಣ್ಣಗಾಗಲು ಬಿಟ್ಟಿದ್ದೀನಿ, ಹಾಗೆ ಹಿಟ್ಟನ್ನು ಕೂಡ ನೆನೆಯಲು ಬಿಟ್ಟಿದ್ದೀನಿ. ರೈಸ್ ಎಲ್ಲನೂ ರೆಡಿಯಾಗಿದೆ. ಇದ್ರ ಜೊತೆಗೇ ಹೋಳಿಗೆ ಸಾಂಬಾರ್ ಜೊತೆಗೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಇದ್ದರೆ ಚೆನ್ನಾಗಿರುತ್ತಲ್ವ, ಹಸಿ ಖಾರ, ಅದನ್ನು ಕೂಡ ಪ್ರಿಪೇರ್ ಮಾಡಿದ್ದೀನಿ. ಮತ್ತು ಬೆಳಗಿನ ಟಿಫನ್ಗೆ ನಾನು ಒಗ್ಗರಣೆ ರೆಸಿಪಿನ ಮಾಡಿದ್ದೀನಿ. ಇವಾಗೆಲ್ಲ ನಾಷ್ಟನ ಮಾಡಿಬಿಟ್ಟು ಮತ್ತು ಕರಿಗಡುಬು ಎಲ್ಲ ಮಾಡಿ ದೇವರಿಗೆ ಕಳಿಸೋದಂತೇಳಿ ಇವಾಗ ಮುನ್ನನಿಗೂ ಕೂಡ ಊಟನ ಕೊಟ್ಟಿದ್ದೀವಿ. ಬೆಳಿಗ್ಗೆ ಅವನಿಗೆ ಬಿಸ್ಕಿಟ್ಸು ಮತ್ತು ಹಾಲನ್ನ ಕೊಡ್ತೀವಿ ಬೆಳಿಗ್ಗೆ. ಇವಾಗ 11 o'clock ಸ್ವಲ್ಪ ಹಾಲು ಅನ್ನನ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಹೂರ್ಣ ಈ ರೀತಿ ನಿಮಗೆ ತೆಳು ಅನಿಸುತ್ತೆ, ಅಂದರೆ ಸ್ವಲ್ಪ ತಣ್ಣಗಾಗಲು ಬಿಟ್ಟರೆ ಅದನ್ನೇ ಗಟ್ಟಿಯಾಗುತ್ತೆ. ಓಕೆನಾ, ಈ ರೀತಿ ಹೂರ್ಣವನ್ನು ನೀವು ಒಂದು ತಿಂಗಳವರೆಗೂ ಫ್ರಿಡ್ಜಲ್ಲಿಟ್ಟು ಯೂಸ್ ಮಾಡ್ಕೊಳ್ಬೋದು. ಮಕ್ಕಳು ಯಾವಾಗಾದರೂ ಕೇಳಿದಾಗ ಚಪಾತಿ ಮಾಡುವಾಗ ಇಟ್ಟು ಮಿಕ್ಕಿದ್ರೆ ನೀವು ಕರಿಗಡುಬು ರೆಸಿಪಿನ ಮಾಡ್ಬೋದು. ನೀವು ಡೈರೆಕ್ಟಾಗಿ ಬೆಲ್ಲನ ಬೇಳೆಗೆ ಹಾಕಿ ಇಟ್ಟರೆ ಏನಾಗುತ್ತೆ, ಅದರಲ್ಲಿರುವ ಕಸ ಕಡ್ಡಿ ಎಲ್ಲ ಹೋಳಿಗೆ ಒಳಗೆ ಸೇರಿಕೊಳ್ಳುತ್ತೆ, ಮತ್ತು ನಿಮಗೆ ಹೂರ್ಣ ಬೇಗನೆ ಕೆಡೋ ಚಾನ್ಸಸ್ ಇರುತ್ತೆ. ಈ ರೀತಿ ನೀವು ಬೆಲ್ಲದ ನೀರಿನಲ್ಲಿ ಹೂರ್ಣ ಮಾಡುವಾಗ ಬೇಳೆನ ಕುದಿಸ್ಕೊಂಡ್ರೆ ಅಂದರೆ ಒಂದು ವಾರದ ಅಥವಾ ಒಂದು ತಿಂಗಳವರೆಗೂ ನೀವು ಈ ಹೂರ್ಣವನ್ನು ಇಟ್ಟು ಯೂಸ್ ಮಾಡ್ಬೋದು. ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ರೀತಿ ನಾನು ಪೂರಿ ಎಲ್ಲ ಲಟ್ಟಿಸ್ತಿರಲ್ವ, ಅದಕ್ಕೇ ಮಾಡಿ ನೀಟಾಗಿ ಸೆಂಟ್ರಲ್ಲಿಟ್ಟು ಈ ರೀತಿ ಪ್ರೆಸ್ ಮಾಡಿದರೆ ಕರಿಗಡುಬು ರೆಡಿ ಆಯಿತು. ಎಲ್ಲರಿಗೂ ಮಾಮೂಲಾಗಿ ಗೊತ್ತಿರೋದಲ್ವ, ಹೋಳಿಗೆ ಅಂದರೆ ಸ್ವಲ್ಪ ಎಣ್ಣೆ ಎಲ್ಲ ಕೈಯೆಲ್ಲ ಆಗುತ್ತೆ. ಇದು ಕರಿಗಡುಬು ಅಂದರೆ ತುಂಬಾ ಈಸಿ, ತುಂಬಾ ಸುಲಭ. ಬೇಳೆ ಬೇಯಿಸ್ಕೊಳ್ಳೋದೊಂದು ಅದ ಗೊತ್ತಿದ್ದರೆ ಸಾಕು ಹೂರ್ಣ ರೆಡಿ ಮಾಡ್ಕೊಳ್ಳೋದು, ಕರಿಗಡುಬನ್ನು ಈಸಿಯಾಗಿ ಮಾಡ್ಬೋದು. ಓಕೆನಾ, ಇವಾಗ ಎಲ್ಲ ಕರಿಗಡುಬನ್ನು ನೀಟಾಗಿ ಎರಡು ಕಡೆ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಕರಿಗಡುಬು ರೆಡಿಯಾಯಿತು. ಇವಾಗ ಒಂದು 10 to 15 ಕರಿಗಡುಬನ್ನು ಮಾಡಿ ಮನೆಯಲ್ಲಿ ದೇವರಿಗೆ ನೈವೇದ್ಯ ಇಟ್ಟು ಮತ್ತು ದೇವಸ್ಥಾನಕ್ಕೆ ಕಳಿಸಿದ್ದೀನಿ ಪ್ರಜ್ವಲ್ನ. ಇಲ್ಲೆಲ್ಲ ಮನೆಯಲ್ಲಿ ನೈವೇದ್ಯ ಹಿಡಿದು ಕಾಯಿ ಎಲ್ಲ ಹೊಡಿತಾ ಇದ್ದಾನೆ ಇವಾಗ. ಫ್ರೆಂಡ್ಸ್, ಇವಾಗ ನಾನು ಪ್ರಜ್ವಲ್ನ ದೇವಸ್ಥಾನಕ್ಕೆ ಕಳಿಸಿದ್ದೀನಿ. ಎಲ್ಲನೂ ಇವಾಗ ಪ್ರಿಪೇರ್ ಮಾಡಿ ಇಡ್ತಾ ಇದ್ದೀನಿ. ಲಾಸ್ಟಲ್ಲಿ ನೀವು ಎಲ್ಲರೂ ಕಾಮೆಂಟ್ ಮಾಡ್ತಾ ಇರೋದು ಮುನ್ನನ ವಿಡಿಯೋಗಳಿಗೆ, ಸೊ ಹಾಗಾಗಿ ನಾನು ಇವತ್ತು ವೀಡಿಯೋ ಎಂಡಲ್ಲಿ ನಾನು ಮುನ್ನನ ಅವನ ರಿಯಾಕ್ಷನ್ ಆಗಿರುತ್ತೆ, ಹೊರಗಡೆ ಹೋದರೆ ಅವನ ರಿಯಾಕ್ಷನ್ ಆಗಿರುತ್ತೆ, ಅವನು ಬೈದರೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ, ಅವನಿಗೆ ಯಾವ ರೀತಿ ಅರ್ಥ ಆಗುತ್ತೆ ಅಂಥೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ಲಾಸ್ಟಲ್ಲಿ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಹಾಗೆಯೇ ಲಾಸ್ಟ್ ಇಯರಲ್ಲಿ ಆಗಿದ್ದರೆ ಎಳ್ಳಮಾಸೆ ನೆಕ್ಸ್ಟ್ ಡೇನೇ ಸಂಕ್ರಾಂತಿ ಬಂದಿತ್ತು. ಈ ಸರಿ 14 days ಆದ ನಂತರ ಸಂಕ್ರಾಂತಿ ಬಂದಿದೆ. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ. ಈ ವರ್ಷನಾದರೂ ಎಲ್ಲರೂ ಕರೋನಾ ಅನ್ನೋ ಮಹಾಮಾರಿಯಿಂದ ಸೇಫ್ ಆಗಿರೋಣ. ಲಾಸ್ಟ್ ಇಯರ್ ಆದರೆ ಗೊತ್ತಿರಲಿಲ್ಲ ನಮಗೆ ಯಾವ ರೀತಿ ಏನು ಅಂತೇಳಿ. ಈ ರೀತಿ ಇವಾಗಾದರೂ ನಾವು ಎಲ್ಲರೂ ವ್ಯಾಕ್ಸಿನೇಷನ್ ಹಾಕ್ಕೊಂಡಿದ್ದೀವಿ, ಎಲ್ಲರೂ ಸೇಫ್ ಆಗಿರೋಣ. ಮತ್ತು ಫ್ರೆಂಡ್ಸ್, ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ. ಎಲ್ಲರೂ ಹಬ್ಬನ ಚೆನ್ನಾಗಿ ಆಚರಣೆ ಮಾಡೋಣ, ಹಾಗೆ ಸೇಫ್ ಆಗಿರೋಣ. ಹೆಂಗ್ ಕಡ್ದಿಟ್ಟಿ ನೋಡು, ಹಿಂಗಾಯ್ತು ನೋಡು. ಯಾಕೆ ಕಡ್ದಿದ್ನ? ಏಯ್ ಮೆಂಟಲ್ ಕಡ್ದ ನೋಡು, ಮುನ್ನ ಇಲ್ಲ ನೋಡು. ಏಯ್ ನೋಡು, ಏನ್ ಕಡ್ದು ನೋಡು, ಇಲ್ಲಿ ನೋಡು, ನೋಡು ಕಡ್ದಿಲ್ಲ ಇದನ್ನು. ಹ್ಯಾಂಗ ಕಡ್ದಿಲ್ಲ ವೈರು, ಕಡ್ದಿಲ್ಲ ಇದನ್ನು ನೋಡು. ಟೇಪ್ ಹಚ್ಚಿಲ್ಲ,
ಆದ್ರೂ ಬರೋಲ್ ನೋಡಿ ಕಡಿದೆ ಅಣ್ಣ ಯಾರನ್ನ ಹೆಂಗ್ ನಡ್ಕತ ನೋಡು ಏನು ಮಾಡಿಲ್ಲ ತಂಗೆ ನಡ್ತೀನಿ ಏನ್ ಚಳಿಗಾಲ ಏನು ಮೈ ತೊಳೆದ ಹೆಂಗ ಸುಟ್ಟ ಹಂಗೆ ಹಿಂಗ ಏನ್ ನೋಡ್ತೀನಿ ನೋಡಿಲ್ಲಿ ಹೆಂಗ್ ಕಡ್ದ್ ನೋಡಿಲ್ಲಿ ನೋಡ್ ಕಡ್ದಿಲ್ಲ ಹಿಂಗ ಯಾಕೆ ನಡ್ದಿತ್ತಿದಿ ಸುತ್ತಮುತ್ತರ ಅಪ್ಪ ಸೂಕ್ಷ್ಮಾನ ಬೈದ್ರೆ ಮಾರಿ ಹಿಂಗ ಇಳಿ ಆಗ್ತದ ಏನ್ ನೋಡ್ತಿದ್ದಿ ಅರ್ಥ ಆಗ್ಲೇನೇ ಒಂದ್ಸಲ ಹೇಳ್ಬೇಕ ಸುತ್ತಮುತ್ತರ ಅಪ್ಪ ಸೂಕ್ಷ್ಮಾನ ಹೊಸ ಚಾದ ತರ ಅಂಬುಡು ಮುನ
ಒಡೆ ಬಂದು ಮುರಿದು ಆಟ ಸಾಮಾನೆಲ್ಲ ಮುನ್ನಗೆ ತಂದ್ಕೊಂಡು ಕಡ್ಲಿ ಅಡಿ